ಮಾಗಡಿಯಲ್ಲೊಂದು ತಿರುಮಲೆ ಕ್ಷೇತ್ರ, ಇಲ್ಲಿದ್ದಾನೆ ಬೆಳೆಯೋ ರಂಗ. ಮಾಗಡಿ ಎಂದುಡನೆ ಬೆಂಗಳೂರು ನಗರದ ನಿರ್ಮಾತೃ ಕೆಂಪೇಗೌಡರ ಹೆಸರಿನ ಜೊತೆಗೆ ಅವರು ಕಟ್ಟಿಸಿದ ಕೋಟೆ ಕೊತ್ತಲುಗಳು ನೆನಪಾಗುತ್ತವೆ. ಅದರಂತೆ ಸಾಹಸ ಪ್ರಿಯರ ಸಾವನ ದುರ್ಗ, ಪ್ರಕೃತಿ ಆರಾಧಕರ ತಿಕ್ಕೊಂಡಳ್ಳಿ ಜಲಾಶಯ, ಆಸ್ತಿಕ ಮಹಾಶಯರ ತಿರುಮಲೆ ಕ್ಷೇತ್ರಗಳು ನಮ್ಮ ಕಣ್ಮುಂದೆ ಹಾದು ಹೋಗುತ್ತವೆ. ಮಾಗಡಿಯ ತಿರುಮಲೆ ಕ್ಷೇತ್ರ ರಾಮನಗರ ಜಿಲ್ಲೆಗೆ ಸೇರಿದೆ. ಹಿಂದಿನ ಕಾಲದಲ್ಲಿ ಸ್ವರ್ಣಾದ್ರಿ ಎಂದು ಹೆಸರುವಾಸಿಯಾಗಿದ್ದ ಈ ತಿರುಮಲೆ ಕ್ಷೇತ್ರದಲ್ಲಿ ತಿರುಪತಿ ಶ್ರೀನಿವಾಸನ ಆಜ್ಞಾನುಸಾರ ಮಾಂಡವ್ಯ ಋಷಿಗಳು ಪಶ್ಚಿಮ ವೆಂಕಟಾಚಲಪತಿಯನ್ನು ಸ್ಥಾಪಿಸಿದರೆಂಬ ವಿಚಾರ ಬ್ರಹ್ಮಾಂಡ ಪುರಾಣದಿಂದ ತಿಳಿದು ಬರುತ್ತದೆ. ಭವ್ಯ ಮತ್ತು ಆಕರ್ಷಕವಾದ ಶ್ರೀರಂಗನಾಥನ ದೇವಾಲಯವನ್ನು ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಇದು ದ್ರಾವಿಡ ಶೈಲಿಯಲ್ಲಿದೆ. ಅನಂತರದ ದಿನಗಳಲ್ಲಿ ಈ ದೇವಾಲಯವನ್ನು ಹೊಯ್ಸಳರು, ವಿಜಯನಗರದ ಅರಸರು, ಕೆಂಪೇಗೌಡರ ವಂಶಸ್ಥರು ಅಭಿವೃದ್ಧಿಪಡಿಸಿದ್ದಾರೆ. ದೇವಾಲಯದ ಪಶ್ಚಿಮ ಮತ್ತು ಪೂರ್ವ ದ್ವಾರಗಳಲ್ಲಿ ಎರಡು ಎತ್ತರವಾದ ರಾಜ ಗೋಪುರಗಳಿವೆ. ಈ ಗೋಪುರಗಳು ತಿರುಮಲೆ ಕ್ಷೇತ್ರದ ಅಸ್ತಿತ್ವವನ್ನು ಬಹುದೂರಕ್ಕೆ ಸಾರಿ ಹೇಳುವಂತಿವೆ. ಈ ಗೋಪುರಗಳು ಬಣ್ಣ ಸುಣ್ಣಗಳಿಂದ ಕಂಗೊಳಿಸುತ್ತಿವೆ. ನಾಸೆನಿಕ್ ಶೈಲಿಯ ಗೋಪುರವನ್ನು ರಂಗನಾಥನ ಮುಸ್ಲಿಂ ಭಕ್ತನೊಬ್ಬ ಕಟ್ಟಿಸಿದನೆನ್ನುವ ವಿಚಾರ ಭಾವೈಕ್ಯತೆಯ ಸಂಕೇತದಂತಿದೆ. ದೇವಾಲಯದಲ್ಲಿರುವ ದೇವರುಗಳ ವಿಗ್ರಹಗಳೆಲ್ಲವೂ ಪೂರ್ವಾಭಿಮುಖವಾಗಿದ್ದು ಸುಮಾರು 4.5 ಅಡಿ ಎತ್ತರದ ವಿಜಯನಗರ ಶೈಲಿಯ ಶ್ರೀರಂಗನಾಥನ ವಿಗ್ರಹ ಮಾತ್ರ ಪಶ್ಚಿಮ ದಿಕ್ಕಿನತ್ತ ಮುಖ ಮಾಡಿರುವುದು ಇಲ್ಲಿನ ವಿಶೇಷ. ಈ ವಿಗ್ರಹದ ಮುಂದಿರುವ ಸಾಲಿಗ್ರಾಮಕ್ಕೆ ಎಷ್ಟೇ ಕೊಡ ನೀರು ಅಭಿಷೇಕ ಮಾಡಿದರೂ ಸಹ ಅದು ಎಲ್ಲಿಗೆ ಹೋಗುತ್ತದೆಂಬುದು ತಿಳಿಯದು. ಪಕ್ಕದಲ್ಲಿ ನಾವು ಒಂದು ಗ್ರಾಮದಲ್ಲಿ ಬೈರಿನಲ್ಲಿ ಗ್ರಾಮದಲ್ಲಿ ವಾಸವಾಗಿರುವುದು. ನಾವು ಇಲ್ಲಿ ವರ್ಷಕ್ಕೊಂದ್ಸಲ ಈ ಸ್ವಾಮಿಗೆ ಒಂದು ಅರವಂಟಿಕೆ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಆದ್ದರಿಂದ ಹೊಸ ಹೊಸ ಇಲ್ಲಿ ಅನುದಾನ ಮಾಡಿ ಸ್ವಾಮಿಗೆ ಸೇವೆ ಸಲ್ಲಿಸ್ತೀವಿ. ಇದು ಅಪಾರವಾಗಿ ಮಹಿಮೆ ಇದೆ. ನಾವು ಏನು ಕೇಳ್ಕೊತೀವಿ ಸ್ವಾಮಿ ಹತ್ರ ಅದು ನಮಗೆ ಈಡೇರುತ್ತೆ. ಮಾಗಡಿ ಕೆಂಪೇಗೌಡರು ಸೋಮೇಶ್ವರನ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಬೆಳಗ್ಗೆ ಎಲ್ಲ ಕಟ್ಟಿ ಹೋಗಿ ಬೆಳಗ್ಗೆ ಮತ್ತೆ ಬೆಳಗ್ಗೆ ಬಂದು ನೋಡಿದ್ರೆ ಎಲ್ಲ ಬಿದ್ದೋಗ್ಬಿಟ್ಟಿರೋದು. ಆಮೇಲೆ ಅವರು ಹಂಗೆ ಕಟ್ಟಡ ಮಾಡ್ತಾ ಮಾಡ್ತಾ ಏನು ಚಿಂತನೆ ಆಗ್ತಾ ಇದೆ ಅಂತೇಳಿ ಅವರು ಯೋಚನೆ ಮಾಡಿದಾಗ ಈ ರಂಗನಾಥಸ್ವಾಮಿ ಕನಸಲ್ಲಿ ಬಂದು ನೀವು ನನ್ನ ದೇವಸ್ಥಾನ ಇದು ಮಾಡಿಲ್ವಲ್ಲಪ್ಪ ನೀವು ಅಂತ ಹೇಳಿ ಅವರು ಅಲ್ಲಿಗೆ ಸ್ಟಾಪ್ ಮಾಡಿ ರಂಗನಾಥಸ್ವಾಮಿ ದೇವಸ್ಥಾನ ಕಟ್ಸಿದ್ರು. ಎಲ್ಲಿಗೆ ನಿಂತಿದೆ ಅರ್ಧದಲ್ಲಿ ಹಂಗೆ ಇದೆ ಸೋಮೇಶ್ವರನ ದೇವಸ್ಥಾನ. ಬೆಳೆಯೋ ರಂಗ. ಮಾಗಡಿಯ ಶ್ರೀರಂಗನಾಥನ ಗರ್ಭಗೃಹದ ಹಿಂಭಾಗದಲ್ಲಿ ಕಿರಿದಾದ ಮತ್ತೊಂದು ದೇವಾಲಯವಿದೆ. ಇದರಲ್ಲಿ ಮಲಗಿರುವ ಭಂಗಿಯಲ್ಲಿರುವ ರಂಗನಾಥನ ಶಿಲೆಯನ್ನು ನೋಡಬಹುದು. ಈ ವಿಗ್ರಹವು ಹಲವಾರು ವರ್ಷಗಳಿಂದ ಬೆಳೆಯುತ್ತಿದೆ ಎಂಬುದು ಇಲ್ಲಿನ ಅರ್ಚಕರ ಅಭಿಪ್ರಾಯ. ಇದೇ ಉದ್ಭವ ಮೂರ್ತಿ ಸ್ವಾಮಿ ಕಲ್ಲಲ್ಲೇ ಬೆಳೆದಿರುವುದು. ಬೆಳೆಯೋ ರಂಗ, ಮಕ್ಕಳ ರಂಗ, ಮಾಗಡಿ ರಂಗನಾಥ ಅಂತ ಕರೀತಾರೆ. ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಅಲ್ಲೆಲ್ಲ ಎರಡು ಪಾದ ನೀಡಿರ್ತಾರೆ. ಇಲ್ಲಿ ಒಂದು ಪಾದ ನೀಡಿ ಒಂದು ಪಾದ ಮಡಚಿರೋದು ಮತ್ತೆ ಬರೀ ಕೈ ಕೊಟ್ಕೊಂಡು ಬಂದಿರೋದು ವಿಶೇಷ. ಸುಮಾರು ವರ್ಷಗಳ ಹಿಂದೆ ಒಂದು ಗೆರೆ ಉದ್ಭವ ಆಗಿತ್ತು. ಆ ಗೆರೆನ ಪರೀಕ್ಷೆ ಮಾಡೋಕ್ಕೋಸ್ಕರ ಆರ್ಕಿಯಾಲಜಿಯವರು ಒಳಗಡೆ ಗುರ್ತು ಮಾಡಿದ್ದಾರೆ. ವರ್ಷಕ್ಕೆ ಒಮ್ಮೆ ಒಂದು ಗುರ್ತು ಮೇಲೆ ದೇವರು ಬೆಳೆಯುತ್ತೆ, ದಿನಾಗ್ಲೂ ಬೆಳೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಪಾದದ ಹತ್ರ ಲಕ್ಷ್ಮಿ, ವಸ್ತ್ರ, ಪದ್ಮನಾಭ ಅಂತ ಉದ್ಭವ ಆಗ್ತಾ ಇದೆ. ಇನ್ನೂ ಆಕಾರ ಬರಬೇಕು. ಮಕ್ಕಳಿಂದವ್ರು ಬಂದು ತೊಟ್ಲು ಕಟ್ಟಿ ಬೆಣ್ಣೆ ಅಲಂಕಾರ ಮಾಡ್ಕೊಂಡು ಹೋಗ್ತಾರೆ. ಮಾಗಡಿ ರಂಗನಾಥ ಅಂದ್ರೆ ಉದ್ಭವ ಮೂರ್ತಿ, ಏನೇ ಮನಸ್ಸಲ್ಲಿ ಕುರ್ತ್ಕೊಂಡ್ರು ಒಳ್ಳೇದಾಗುತ್ತೆ. ನಂಬಿಕೆ ಒಂದು ಭಕ್ತಿ ಮೇಲೆ ಹೋಗುತ್ತೆ, ಬಹಳ ಮಹಿಮೆ ಸ್ವಾಮಿ ಉದ್ಭವ ಆಗಿ. ಇದರಿಂದಲೇ ಈ ರಂಗನನ್ನು ಬೆಳೆಯೋ ರಂಗ, ಮಾಗಡಿ ರಂಗ ಮತ್ತು ಮಕ್ಕಳ ರಂಗ ಮುಂತಾದ ಹೆಸರುಗಳಿಂದ ಭಕ್ತಾದಿಗಳು ಕರೆಯುತ್ತಾರೆ. ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಶ್ರೀರಂಗನಾಥನ ದೇವಾಲಯ ಸುಂದರ ಪರಿಸರ ಹೊಂದಿದೆ. ಇದರ ಜೊತೆಗೆ ನೀರಿನ ಪುಷ್ಕರಣಿಯೊಂದನ್ನು ತನ್ನಲ್ಲಿರಿಸಿಕೊಂಡಿದೆ. ಹೀಗಾಗಿ ಇಲ್ಲಿನ ದೃಶ್ಯ ವೈವಿಧ್ಯವನ್ನು ಹಲವು ಕಿರುತೆರೆ ಧಾರಾವಾಹಿಗಳಲ್ಲಿ ಚಿತ್ರೀಕರಿಸಲಾಗಿದೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ರಂಗನಾಥನ ದೇವಾಲಯದಲ್ಲಿ ವಿಶೇಷ ಉತ್ಸವಗಳು ನಡೆಯುತ್ತವೆ. ಕಾರ್ತಿಕದಲ್ಲಿ ಲಕ್ಷ ದೀಪೋತ್ಸವ ಹಾಗೂ ಯುಗಾದಿ ಸಮಯದಲ್ಲಿ ಸ್ವಾಮಿಯ ಜಾತ್ರೆ ಅದ್ದೂರಿಯಾಗಿ ಜರುಗುತ್ತದೆ. ಆಗ ದನಗಳ ಜಾತ್ರೆಯೂ ನಡೆಯುತ್ತದೆ. ಬೆಂಗಳೂರಿನ ಸನಿಹದಲ್ಲಿರುವ ಮಾಗಡಿಗೆ ಹೋಗಲು ಸರ್ಕಾರಿ ಮತ್ತು ಖಾಸಗಿ ಬಸ್ಸುಗಳ ಸೌಲಭ್ಯ ಉತ್ತಮವಾಗಿದೆ. ಪ್ರಿಯ ವೀಕ್ಷಕರೇ, ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ. ಧನ್ಯವಾದಗಳು.